ಹಲೋ ಹೇಳು ಆಹಾರತ್ರ ನಮಸ್ತೆ ಏನಪ್ಪ ಹೇಗಿದ್ದೀರಾ ಹೇಳಲ್ವಾ ಆಹಾರತ್ರ ನಿಮ್ಮ ಹತ್ರ ಮಾತಾಡ್ತಾರೆ ನನಗೆ ತುಂಬಾ ಖುಷಿ ಆಗುತ್ತೆ ಆ ಹತ್ರ ಹೇಳಬೇಕ ವಿಷಯಕ್ಕೆ ಬಾ ಊಟ ಮಾಡಿದ್ರಾ ಬದ್ದಿತೀನಿ ವಿಷಯಕ್ಕೆ ಬಾರೋ ಅಂದ್ರೆ ಅಯ್ಯೋ ಲಾಸ್ಟ್ವಾಗಿಷ್ಟೇನೋ ಮಾತಾಡಬೇಕು ಅಂದ್ಬಿಟ್ಟು ತಲೆ ಇಕ್ಕೊಂಡೆ ನೀವು ಯಾವಾಗಲೂ ಫೋನ್ ಕಟ್ ಮಾಡ್ತಾ ಇರ್ತೀರಾ ನಾನು ಎರಡು ಸಲ ಮಾಡ್ಬಿಟ್ಟು ಸುಮ್ಮನೆ ಆಗಿ ಹೋಗ್ತೀನಿ ಅದಾದ ನಂತರ ನೀವು ಕಾಲು ಸರಿ ಇದ್ರು ಬಿಸಿ ಇಡ್ತಾರೆ ಸುಮ್ಮನೆ ತೊಂದರೆ ಕೊಡೋದು ಬೇಡ ಅನ್ಬಿಟ್ಟು ನಾನು ಸುಮ್ಮನೆ ಆಗಿ ಹೋಗ್ತೀನಿ ಇವಾಗ ದಿಢೀರ್ ಅಂತ ಕಾಲು ಇಟ್ಬಿಟ್ಟಿದ್ದೀರಾ ಏನೇನೋ ತಲೆ ಇಕ್ಕೊಂಡಿದ್ರೆ ನನ್ಗೆ ಮೈ ಕೈ ಎಲ್ಲ ನಡ್ಕಾ ಬರ್ತಾ ಇದೆ ನನಗೆ ಹಾರತ್ರ ಅವರೇ ನಮಗೆ ಜನ್ಮಗಳಾಗಿದೆ ಏನ್ ಹೆಸರು ಇಡ್ಬೋದು ಹಾರತ್ರ ಅವರೇ ನನ್ನ ಹೆಸರು ರಾಘವೇಂದ್ರ ಅಂತ ನನ್ನ ತಾಯಿ ಹೆಸರು ಬಂದು ಶಾಂತಾಬಾಯಿ ಅಂತ ನನ್ನ ತಂದೆ ಹೆಸರು ಸುರೇಂದ್ರ ಅಂತ ನನ್ನ ಹೆಂಡತಿ ಹೆಸರು ಬಂದು ಸುಲೋಚನ ಅಂತ ಸಾರಿ ಹಾರತ್ರ ಅವರೇ ಮನೆ ದೇವರು ಬಂದು ಲಕ್ಷ್ಮೀ ವೆಂಕಟೇಶ್ವರ ಸೃಷ್ಟಿ ಗೋತ್ರ ಗೊತ್ತಿಲ್ಲ ಹಾರತ್ರ ಕತ್ತೆ ಎರಡು ಕಾಯೋ ಯಾಕೋ ಫೋನ್ ಮಾಡ್ತೀರಿ ನಿಮ್ಮ ಹತ್ರ ಬಯಸ್ಕೊಳಕ್ಕೆ ಅಯ್ಯೋ ದೇವ ದೇವರು ಸುಮ್ನೆ ಕುತ್ಕೊಂಡು ಆಶೀರ್ವಾದ ಮಾಡಿದ್ರೆ ನೀವು ಬೈದ ಆಶೀರ್ವಾದ ನಾರ್ಮಲ್ ಸಿಜೇರಿಯನ್ ನೀವು ಬೈತೀರಾ ಸಿಜೇರಿಯನ್ ಆಗಿದೆ ಯಾಕೆ ಯಾಕೆ ಅಂದ್ರೆ ಅವತ್ತಿನ ದಿನ ಏನಾಯ್ತು ಅಂತಂದ್ರೆ ವಾಟರ್ ಲಾಸ್ ಆಯ್ತು ವಾಟರ್ ಲಾಸ್ ಆಗಿದ ತಕ್ಷಣ ನಾನು ವಿಕ್ಟೋರಿಯ ಕರ್ಕೊ ಬಂದೆ ಫಸ್ಟ್ ಇಲ್ಲಿ ರಾಜೀವ್ ಗಾಂಧಿ ಅಲ್ಲಿ ಕರ್ಕೊಂಡು ಹೋದೆ ಅಲ್ಲಿ ಇದಿಲ್ಲ ಬೆಡ್ ಇಲ್ಲ ಅಂತಂದ್ರು ಸೀದಾ ಆಯ್ತು ಅಂದ್ಬಿಟ್ಟು ವಿಕ್ಟೋರಿಯಾ ಕರ್ಕೊಂಡು ಹೋದೆ ಅವತ್ ಬೇರೆ ನನ್ನ ಹತ್ರ ದುಡ್ಡು ಬೇರೆ ಇರ್ಲಿಲ್ಲ ಸರಿ ಆಯ್ತು ಅಂದ್ಬಿಟ್ಟು ಅಲ್ಲಿ ಬೇರೆ ಇಲ್ಲ ವಾಟರ್ ಲಾಸ್ ಆಗಿದೆ ನಾವೇನು ಹೇಳಕ್ಕಾಗಲ್ಲ ಗ್ಯಾರಂಟಿನೇ ಇಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ರು ತುಂಬಾ ಭಯ ಆಗೋಯ್ತು ಮಗು ಏನು ಕಕ್ಕಸ್ತೆ ಸರಿ ಗಣೇಶ್ ತಿನ್ಬಿಡುತ್ತೆ ಅಂತ ಎಲ್ಲ ಇದ್ ಮಾಡಿದ್ರು ಸರಿ ಆಯ್ತು ಅಂದ್ಬಿಟ್ಟು ಸ್ವಲ್ಪ ಗಲಾಟೆ ಮಾಡ್ಬಿಟ್ಟೆ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಆಗಿನ ಪರಿಸ್ಥಿತಿಲಿ ತುಂಬಾ ಗಲಾಟೆ ಮಾಡ್ಬಿಟ್ಟೆ ಅಲ್ಲಿ ಗಲಾಟೆ ಮಾಡಿದಾಗ ಅಲ್ಲಿ ಯಾರೋ ಒಬ್ಬ ಸಿಬ್ಬಂದಿ ಇದ್ದವ್ರು ಅವ್ರು ಬಂದು ಸರಿ ನಾನ್ ಮಾತಾಡ್ತೀನಿ ಅಂದ್ಬಿಟ್ಟು ಅವರೇ ಇದು ಮಾಡಿ ಅಡ್ಮಿಟ್ ಮಾಡ್ಕೊಂಡು ಆಮೇಲೆ ಆನಂತರ ಒಂದಿನ ಆಗು ಬಿಟ್ರು ನಾರ್ಮಲ್ ಆಗುತ್ತೆ ಅಂತ ಸೊ ಮಗು ಎಲ್ಲಿ ಜಾಸ್ತಿ ಇದಾಗ್ಬಿಡುತ್ತೆ ಅನ್ಬಿಟ್ಟು ಆಮೇಲೆ ಸಿಜರಿಯನ್ ಮಾಡ್ಬಿಟ್ರು ಆಯ್ತು ಅವರು ಮ್ಯಾಜಿಕ್ ಅನ್ಕೊಂಡಿದ್ದಾರೆ ಮಗು ಬಂದ್ಮೇಲೆ ನೀರ್ ಬರುತ್ತಾ ನೀರ್ ಬಂದ್ಮೇಲೆ ಮಗು ಬರುತ್ತಾ ಹೇಳ್ಬಿಡು ಹೋಗ್ಲಿ ಒಂದ್ ಬ್ಯಾಗ್ ಅಲ್ಲಿ ನಿನ್ನನ್ನ ಹಾಕ್ಬಿಟ್ಟು ಒಂದು ಬ್ಯಾಗ್ ತುಂಬಾ ನೀರ್ ಬಂದ್ಮೇಲೆ ಅವ್ರ ಹತ್ರ ವಾಟರ್ ಡಿಸ್ಚಾರ್ಜ್ ಆದ್ಮೇಲೆ ಮಗು ಬರುತ್ತಾ ಅಥವಾ ಮಗು ಬಂದ್ಮೇಲೆ ಡಿಸ್ಚಾರ್ಜ್ ಆಗುತ್ತಾ ಅವ್ರ ಹತ್ರ ಯಾಕಂದ್ರೆ ನನ್ ಓದಿರೋದು ಕೂಡ ಒಂದ್ ಕಡಿಮೆನೆ ನಾನ್ ಓದಿರೋದು SLC ಆದ್ರೆ ನಂದು ನಾನು ಫಾರ್ಮಸಿಲಿ ತುಂಬಾ ನಾನು ಕೆಲಸ ಮಾಡಿದೀನಿ ಅಲ್ಲೋ SLC ಓದಿದ್ರೇನು ನೀರು ಬರುತ್ತಾ ಮಗು ಗೊತ್ತು ಅವ್ರ ಹತ್ರ ಅದು ನೀರ್ ಬಂದ್ಮೇಲೆ ಮಗು ಬರುತ್ತೆ ಹೌದು ಮತ್ತೆ ಆದ್ರೆ ಆ ಟೈಮ್ ಅಲ್ಲಿ ಆ ಸಂದರ್ಭದಲ್ಲಿ ಅವ್ರು ಹೇಗ್ ಮಾಡ್ತಾರೆ ಅಂತಂದ್ರೆ ತುಂಬಾ ಭಯ ಪಡಿಸ್ಬಿಡ್ತಾರೆ ಈ ಕಡೆ ತಾಯಿ ನುಳಿಸ್ಕೊಳ್ಳೋದ ಈ ಕಡೆ ಮಗು ನುಳಿಸ್ಕೊಳ್ಳೋದ ಆ ತರ ಪರಿಸ್ಥಿತಿನ ನಮ್ಗೆ ತಲೆಯಲ್ಲಿ ತಂದು ಇಟ್ಬಿಡ್ತಾರೆ ನಾವು ಆ ಟೈಮ್ ಅಲ್ಲಿ ನಾವು ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಕಾಲು ಕೈ ಓಡಾಡಲ್ಲ ಏನ್ ಮಾಡೋದು ಅನ್ನೋದು ಗೊತ್ತಾಗಲ್ಲ ನೋಡಿ ಅವತ್ತಿನ ದಿನ ಬೆಡ್ ಇಟ್ಕೊಂಡು ಕೂಡ ಬೆಡ್ ಇಲ್ಲ ಅಂತ ಅಂದ್ರು ಅವ್ರ ಮೇಲೆ ಕೇಸ್ ಹಾಕು ಡೆಲಿವರಿ ಇಸ್ ಅನ್ ಎಮರ್ಜೆನ್ಸಿ ಅಂತ ಟೈಮ್ ಅಲ್ಲಿ ಬೆಡ್ ಇಲ್ಲ ಅಂದಿದ್ದಾರೆ ಅಂತ ಅವ್ರ ಮೇಲೆ ಕೇಸ್ ಹಾಕು ಹೌದು ಅವ್ರ ಏನ್ ಮಾಡ್ತೀರಾ ಅವಾಗ ಗಲಾಟೆ ಮಾಡಿದಾಗ ಡಾಕ್ಟರ್ ತಿರ್ಗಾ ಆಮೇಲೆ ಬೇರೆ ತರ ಇದ್ ಮಾಡ್ಬಿಡ್ತಾರೆ ಅನ್ಬಿಟ್ಟು ನಾನೇ ಗೊತ್ತಲ್ವಾ ಅವ್ರ ಹತ್ರ ನಿಮ್ಗೆ ಹೇಗಿರ್ತಾರೆ ಅಂತ ಕುತ್ಕೊಂಡು ಅರಟೆ ಹೊಡಿತಾ ಇರ್ತಾರೆ ಮಾಡ್ತಾ ಇರ್ತಾರೆ ಅವಾಗ್ಲೇ ಗಲಾಟೆ ಮಾಡಿದ್ ನಾನು ಅವಾಗ ಗಲಾಟೆ ಮಾಡಿದಕ್ಕೆ ಅಲ್ಲಿರೋ ಯಾರೋ ಹಿಟ್ ಸಿಬ್ಬಂದಿ ಮಾಡ್ತೀಯೋ ಅವ್ರ ಹತ್ರ ನಾನು ಬಂದಿ ನಾನು ಮೆಡಿಕಲ್ ಅಲ್ಲಿ ಇದ್ದೆ ಫಸ್ಟ್ ಇವಾಗ ಇವಾಗ ಆಟೋ ಓಡಿಸ್ತಾ ಇದ್ದೀನಿ ಅವ್ರ ಹತ್ರ ಮಗು ಹುಟ್ಟದಾಗ ಏನ್ ಕೆಲಸ ಮಾಡ್ತಿದ್ದೆ ನಾನು ಮಗು ಹುಟ್ಟಾಗ ಸಾಫ್ಟ್ವೇರ್ ಕಂಪ್ನಿಲಿ ಬ್ಯಾಕ್ ಎಂಡ್ ಆಪರೇಷನ್ ವರ್ಕ್ ಮಾಡ್ತಾ ಇದ್ದೆ ಅವ್ರ ಹತ್ರ ಏನ್ ಬೇಕೋ ನಿನ್ಗೆ ಇವಾಗ ಹೆಸರು ಕೂಡ ಇಡಕ್ಕಾಗಿದ್ರೆ ಹೆಂಗೋ ನೀವು ತಾಯಿ ಇಡಬೇಕು ಹೆಸರು ಕಷ್ಟಪಟ್ಟು ಎತ್ತಿರ್ತಾಳೆ ಹೌದು ಹೌದು ಅವ್ರ ಹತ್ರ ನೀವೇನಾದ್ರು ಒಂದ್ ಹೇಳಿದ್ರೆ ಏನಾಗ್ಬೋದು ಅಂತ ಹತ್ರ ಮಾತಾಡೋದು ಇದೊಂದೇ ವಿಷಯ ಅಲ್ಲ ಪರ್ಸನಲಿ ನಾನು ಫಸ್ಟ್ ನಾನು ಏನಕ್ಕೆ ಸಿಗದೆ ಅಂತಂದ್ರೆ ಇರ್ಲಿ ಅಂತ ಆದ್ರೆ ಸಮಾಜದ ಬಗ್ಗೆ ಮಾತಾಡೋದು ನಿಮ್ ಹತ್ರ ನನ್ ತುಂಬಾ ಇದೆ ತುಂಬಾನೇ ಅಂದ್ರೆ ತುಂಬಾ ಸಮಾಜದ ಬಗ್ಗೆ ಮಾತಾಡೋದು ನಿಮ್ ಪತ್ನಿ ಹೆಸರೇನಾ ಸುಲೋಚನಾ ನಿಮ್ ಪತ್ನಿ ತಂದೆ ತಾಯಿ ಹೆಸರೇನಾ ತಾಯಿ ಹೆಸರು ಲಕ್ಷ್ಮಿ ಅಂತ
ಅವ್ರ ತಂದೆ ಹೆಸರು ಬಂದು ವೆಂಕಟೇಶ್ ಅಂತ. ಪತ್ನಿ ಏನ್ ಕೆಲಸ ಮಾಡ್ತಾರೋ? ಅವಳು ಓದ್ತಾ ಇದ್ದಾಳೆ ಅವ್ರ ಹತ್ರ. ಈಗ ಬಿಕಾಂ ಬರದ್ಲು. ಅಷ್ಟ್ ಚಿಕ್ಕ ವಯಸ್ಸಿಗೆ ಮದ್ವೆ ಆಯ್ತನಾ? ಅಷ್ಟ್ ಚಿಕ್ಕ ವಯಸ್ಸು ಅಂತಂದ್ರೆ ಒಂದ್ ಅವಾಗ ಮದ್ವೆ ಆದ್ರು, ಮದ್ವೆ ಆಗಿ 3 ವರ್ಷ ಆಯ್ತು ನಾವು. ಮದ್ವೆ ಆಗಿ 3 ವರ್ಷ ಆಯ್ತು. ಅದ ನಂತರ ಅಲ್ಲಿ ಅವಾಗ ಅಂದ್ರೆ ಅವಳು ಕಾಲೇಜ್ಗೆ ಹೋಗೋಕೆ ಮುಜುಗರ ಪಡ್ತಾ ಇದ್ಲು. ಎಕ್ಸಾಮ್ ಬರೆಯಕ್ ಹೋದಾಗ ಮುಜುಗರ ಪಡ್ತಾ ಇದ್ಲು. ಇಲ್ಲ ನಾನು ನೆಕ್ಸ್ಟ್ ಇಯರ್ ಬರೀತೀನಿ ಅನ್ಬಿಟ್ಟು 1 ಇಯರ್ ಪೋಸ್ಟ್ ಪೋನ್ ಮಾಡ್ಕೊಂಡ್ಲು ಅವ್ರ ಹತ್ರ. ಏನ್ ಹೇಳಿ ಬಾಬಾ, ಏನ್ ನೀವೇನ್ ಹೆಸರು ಇಡ್ಬೇಕು ಅನ್ಕೊಂಡಿದ್ರಿ? ಅವ್ರ ಹತ್ರ ನಾನು ಭಾನ್ವಿತ್ ಅಂತ ಇಡಬೇಕು ಅಂತ ಅನ್ಕೊಂಡೆ ಅವ್ರ ಹತ್ರ. ದಾನ್ವಿತ್. ದಾನ್ವಿತ್ ದಾನ್ವಿಕ್ ದಾನ್ವಿತ್ ಅಂದ್ರೆ ಏನ್ ಅರ್ಥ? ಮೂಲ ಹೆಸರು ಬಂದಿ ಶಿವ. ಹಣದ ರಾಜ ಅಂತ ಬರುತ್ತೆ. ದಾನ್ವಿತ್ DHAVIT. ಮತ್ತೆ ಯಾಕೆ ನನಗೆ ಫೋನ್ ಮಾಡಿದ್ದು? ಯಾರಿಗೆ? ನಾನು ಆ ಹೆಸರು ನಾನು ಬರೀ ಕಲ್ಪನೆ ಮಾಡಿ ಇಟ್ಕೊಂಡಿನ ಅಷ್ಟೇ, ಇಡೋಣವಾ ಅಂತ ಅಷ್ಟೇ. ಆದ್ರೆ ನಾನು ನಿಮ್ಮನ್ ಕೇಳೇ ಇರೋಣ ಅಂತ ನಾನು ಇನ್ನ ಹಂಗೆ ಪೆಂಡಿಂಗ್ ಅಲ್ಲೇ ಇಟ್ಟಿದೀನಿ. ಅದು ಇನ್ನ ಅವ್ರಿಗೆ ಡೇಟ್ ಆಫ್ ಬರ್ತ್ ಬರ್ತಿಲ್ಲ. ಅವ್ರ ತಾಯಿಗೆ ಇಷ್ಟ ಆಗಿಲ್ವೇನ ದಾನ್ವಿಕ್? ದಾನ್ವಿತ್ ಇಷ್ಟ ಅಂತ ಅಂದ್ಲು. ಸೊ ನಾನು ಪೆಂಡಿಂಗ್ ಅಲ್ಲಿ ಇಟ್ಟಿದೀನಿ ಅವ್ರ ಹತ್ರ. ಏನಪ್ಪ ನೀವೆಲ್ಲ ಹೆಂಗ್ ಗೊತ್ತಾಯ್ತು ನಿಮ್ಗೆ ಅವ್ರ ಹತ್ರ ಅಂತ ಒಬ್ಬ ಇದಾನೆ, ಹೆಸರಿಡ್ತಾನೆ, ಬೇರೆ ಏನ್ ಕೆಲಸ ಇಲ್ಲ ಅಂತ? ಅವ್ರ ಹತ್ರ ಅವ್ರು ಹೆಸರು ಇಡ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಈ ಸಮಾಜ ಒಳಿತಿಗಾಗಿ ಅವ್ರು ಓಡಾಡ್ತಾರೆ. ಇನ್ನೊಬ್ರಿಗೆ ಒಂದ್ ಸ್ಫೂರ್ತಿ ಅದೇ ಇಷ್ಟ. ಯಾಕಂತ ಅಂದ್ರೆ ಒಬ್ಬೊಂದು ಹೇಗ್ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಈಗ ನೋಡಿ, ಗರ್ಭಗುಡಿಲಿ ಒಬ್ಬ ದೇವ್ರು ಕೂತಿರ್ತಾನೆ, ಸರಿನಾ? ಅವನ ಹತ್ರ ನಾವ್ ಏನಕ್ಕೋಸ್ಕರ ಹೋಗ್ತೀವಿ ಹೇಳಿ? ಏನಕ್ಕೋಸ್ಕರ ಹೋಗ್ತೀವಿ? ತನಗ್ ಒಳ್ಳೇದ್ ಮಾಡುವ, ಸುತ್ತಮುತ್ತಲು ಇರೋ ಜನರಿಗೆ ಚೆನ್ನಾಗಿಡುವಂತ ತಾನೇ ಅವನ ಹತ್ರ ಹೋಗ್ತೀವಿ. ಹಾಗೆ ತಾನು ಮಾತಾಡಕ್ ಆಗ್ದಿರೋ ಅಂತ ಇರೋ ಸ್ಥಿತಿಲಿ ನಿಮ್ಮಂತವ್ರ ಸೃಷ್ಟಿ ಮಾಡಿ ಭೂಮಿ ಮೇಲೆ ಬಿಟ್ಟಿರ್ತಾನೆ. ಎಲ್ಲಿ ಜನ ದಾರಿ ತಪ್ಪಾ ಇರ್ತಾರೆ, ಎಲ್ಲಿ ಜನ ದಾರಿ ತಪ್ಪಾ ಇರ್ತಾರೆ, ಅವಾಗ ನಿಮ್ಮಂತವ್ರು ಅಟ್ಲೀಸ್ಟ್ ಒಂದು ಮಾತಾಡೋ ಕೇಳಿ ಅನ್ಬಿಟ್ಟು ನಿಮ್ಮಂತವ್ರನ್ನ ಬಿಟ್ಟಿರ್ತಾನೆ. ಕೆಲವು ನಮ್ಮಂತವ್ರಿಗೆ ಸ್ಫೂರ್ತಿ ಆಗುತ್ತದೋ, ಕೆಲವರು ಅದನ್ನ ನಿಲ್ಸೋ. ಏನ್ ಹೆಸರು ಇಟ್ರೆ ಅದ್ ಇಡ್ತೀಯಾ? ಖಂಡಿತ. ಅವನು ವೃದ್ಧಿ ಆಗ್ಬೇಕಾ ಜೀವನದಲ್ಲಿ? ಹೌದು ಹೌದು. ನೀನ್ ಸತ್ಯದ ನಡೆ ನಡೆದ್ರೆ ಮಕ್ಕಳು ಉದ್ಧಾರ ಆಗ್ತಾರೆ. ಮಕ್ಕಳು ಆಸ್ತಿ ಮಾಡಿದ್ರೆ 3 ದಿವಸದಲ್ಲಿ ಕಳೀತಾರೆ. ಆದ್ರೆ ನಮ್ಮ ಸತ್ಯದ ನಡೆ, ಪವಿತ್ರವಾದ ನಡೆ ಇದೆಯಲ್ಲ, ಅವ್ರನ್ನ ತುಂಬಾ ಇರಬೇಕು. ಅವನ ಹೆಸರು ವರ್ಧಮಾನ್ ಅಂತ ಇಡು. ವರ್ಧಮಾನ್. ಓಕೆ. ಅಂದ್ರೆ ಏನಕ್ಕೋಸ್ಕರ ನೀವು ವರ್ಧಮಾನ್ ಅಂತ ಚಾಯ್ಸ್ ಮಾಡಿದ್ರಿ? ಕಾಲ್ ಮುರಿದಾಕ್ಬಿಡ್ತೀನಿ ಎದುರುಗಡೆ ಬಂದ್ರೆ. ನಿಂಗೆ ಇಷ್ಟ ಬಂದಂಗ್ ಮಾಡ್ಕೋಗಲ್ಲೇ? ಅಲ್ಲ ಅವ್ರ ಹತ್ರ ವರ್ಧಮಾನ್ ಇಲ್ಲ. ಖಂಡಿತ ನಾನು ಅದನ್ನೇ ಇಡೋದು. ನಾನು ಇಟ್ಕೋ ಹೋಗಲ್ಲೇ? ಇಲ್ಲ ಇಲ್ಲ, ನಾನು ಅದನ್ನೇ ಇಡೋದು ಅವ್ರ ಹತ್ರ. ಅಲ್ಲ ಅಂದ್ರೆ ಅರ್ಥ ಏನು ಅಂತ ನಾನು ಕೇಳಿದೀನಿ. ಗೂಗಲ್ ಮಾಡ್ಕೋ ಹೋಗು, ಟೈಮ್ ವೇಸ್ಟ್ ಮಾಡ್ತೀಯ ಇಲ್ಲಿ. ಪಾಪ ಅಂತ ಎತ್ತಿದ್ರೆ ತಲೆ ಮೇಲೆ ಕೂತ್ಕೋತಿರಲ್ಲ ನೀವೆಲ್ಲ. ಇಲ್ಲ ಇಲ್ಲ, ಅವ್ರ ಹತ್ರ ಇಡೋ ಫೋನ್. ಇಲ್ಲ ಇಲ್ಲ, ಮಾತಾಡಿ ಅವ್ರ ಹತ್ರ. ನಿಮ್ ಹತ್ರ ನಾನು ಮಾತಾಡೋದು ಇದೊಂದೇ ಅಲ್ಲ, ನನ್ ಪರ್ಸನಲ್ ಇನ್ನೊಂದ್ ಮಾತು ಮಾತಾಡಬೇಕು. ನೀನ್ ಸೋತಿದ್ಯಾ, ಇಡೋ ಫೋನ್. ಮಾನ ಮರಿ ಹೋಗ. ನೀನ್ ಏನ್ ವರ್ಧಮಾನ್ ಅಂತ ಹೆಸರಿಟ್ರೆ ಅರ್ಥ ಹೇಳ್ಬೇಕಂತೆ, ಅದಕ್ಕೆ ಪುರಾಣ ಅದನ್ನ ಎಷ್ಟು ತುಂಬಾ ಚೆನ್ನಾಗಿ ವಿವರಣೆ ಮಾಡ್ತಿರಲ್ಲ, ಅದು ವಿವರಣೆ ಮಾಡ್ತಿರಲ್ಲ, ಅದು ಬೇಕು ಅಷ್ಟೇ ನನಗೆ. ವಿವರಣೆಯಾಗಿ ಅದನ್ನ ಅರ್ಥ ಹೇಳ್ತಿರಲ್ಲ, ಅದಕ್ಕೋಸ್ಕರ ಅಷ್ಟೇ ನಾನು ಕೇಳ್ತಾ ಇರೋದು ನಿಮ್ಗೆ. ಇಡ್ತಾ ಇರ್ತೀಯ ಫೋನು ಅವ್ರ ಹತ್ರ? ಅದು